ಇಲ್ಲೊಳ್ಳೆ ಫ್ರೆಶ್ ಫ್ರೆಶ್ ಏಡಿ ಉಂಟು, ಈಗಷ್ಟೇ ಹಿಡಿದದ್ದು, ಒಳ್ಳೆ ಜೀವ ಉಂಟು ಇದು. ಬ್ಲೂ ಕಲರ್ದು ಏಡಿ ಇದರದ್ದು. ಇವತ್ತು ನಾನು ನಮ್ಮ ಮಂಗಳೂರು ಶೈಲಿ ಸುಕ್ಕ ಮಾಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಎಲ್ಲ ಸುಕ್ಕ ಮಾಡಿ ಆಯಿತು, ಈಗ ಒಂದು ಏಡಿಯದ್ದು ಸುಕ್ಕ ಬಾಕಿ ಇತ್ತು. ಹಾಗೆ ನಾನು ಫ್ರೆಶ್ ಏಡಿ ಯಾವಾಗ ಸಿಗ್ತದೆ ಸಿಕ್ಕಿದ ಕೂಡಲೇ ಸುಕ್ಕ ಮಾಡು ಅಂತ ಹೇಳಿದ್ದೆ. ಹಾಗೆ ಈಗ ಫ್ರೆಶ್ ಏಡಿಯದ್ದೇ ಸೀಸನ್ ಸ್ಟಾರ್ಟ್ ಆಗಿದಲ್ಲ, ಫ್ರೆಶ್ ಫ್ರೆಶ್ ಏಡಿ ಎಲ್ಲ ಸಿಗ್ತಾ ಉಂಟು. ಓಕೆ, ಹಾಗಾದರೆ ಏಡಿ ಸುಕ್ಕ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ಸುಕ್ಕದ ಮಸಾಲ, ಅದೇ ಯಾವಾಗಲೂ ಯೂಸ್ ಮಾಡುವಂಥದ್ದು ಮಸಾಲ. 12 ಬ್ಯಾಡಿಗೆ ಮೆಣಸು, ಒಂದು 7-8 ಗಿಡ್ಡ ಮೆಣಸು, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನು ಕರಿಮೆಣಸು ಮತ್ತು ಮೆಂತೆ. ಬೆಂಕಿ ಒಂದು ಸ್ವಲ್ಪ ಕಡಿಮೆ ಇಡಬೇಕು, ನನ್ನದಿಲ್ಲಿ ಸ್ವಲ್ಪ ಬೆಂಕಿ ಜಾಸ್ತಿ ಆಯಿತು. ಏನು ಸ್ವಲ್ಪ ಕಾಯ್ತಿರಿ, ರೋಸ್ಟ್ ಮಾಡುವ. ರೋಸ್ಟ್ ಮಾಡಿದ ಮಸಾಲ ಒಂದು 10 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಹುಳಿ, ಒಂದು ಸ್ವಲ್ಪ ಅರಶಿನ ಹುಡಿ. ಆಯ್ತು, ಇಷ್ಟು ಮಸಾಲ ಬೇಗ ರುಬ್ಬಿ ತರುವ. A little longer than a few minutes later. ಮಸಾಲ ಎಲ್ಲ ರುಬ್ಬಿ ಆಯ್ತು, ಒಳ್ಳೆ ನೈಸ್ ಪೇಸ್ಟ್ ಆಗಿದೆ. ಮತ್ತೊಂದು ವಿಷಯ ಏನಂದ್ರೆ, ಈ ಜೀರಿಗೆ ಮತ್ತೆ ನಾವು ಬೆಳ್ಳುಳ್ಳಿ ಹಾಕಿದೇವಲ್ಲ, ಅದನ್ನು ನಾವು ಸಪ್ರೇಟ್ ಆಗಿ ಗ್ರೈಂಡ್ ಮಾಡಿ ಅದಕ್ಕೆ ನಾವು ರೋಸ್ಟ್ ಮಾಡಿದ ಕಾಯಿತುರಿ ಹಾಕಿ ಒಂದು ಸುತ್ತು ತಿರುಗಿಸ್ಬೋದು ಆ ಮಿಕ್ಸಿಯಲ್ಲಿ. ಹೀಗೆ ಕೂಡ ಮಾಡ್ಬೋದು, ಹಾಗೆ ಕೂಡ ಮಾಡ್ಬೋದು, ನಡೀತದೆ ಹೀಗೆ ಕೂಡ. ಮೊದಲಿಗೆ ತೆಂಗಿನೆಣ್ಣೆ, ತೆಂಗಿನೆಣ್ಣೆ ಮೊದಲು ತುಪ್ಪ ಕೂಡ ಹಾಕ್ಬೋದು. ಸೀ ಫುಡ್ಡು ಸಾಮಾನ್ಯವಾಗಿ ತೆಂಗಿನೆಣ್ಣೆಯಲ್ಲಿ ಒಳ್ಳೆಯದಾಗೋದು. ಒಂದು 7-8 ಕರಿಬೇವು ಸೊಪ್ಪು, ಇನ್ನು ನೀರುಳ್ಳಿ ಹಾಕ್ತೇನೆ, ಒಂದು 2 ನೀರುಳ್ಳಿ ಉಂಟು ಇದರಲ್ಲಿ. ಏಡಿ ಹಾಕುವ, ಕಾಲು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದುಂಟಲ್ಲ, ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಏನು ರುಬ್ಬಿದ ಮಸಾಲ ಹಾಕುವ, ಸ್ವಲ್ಪ ಮಿಕ್ಸಿ ಜಾರದ್ದು ನೀರು, ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಇದು. ಸ್ವಲ್ಪ ಮುಚ್ಚುತ್ತೇನೆ ಬೇಯಲಿ. ಏಡಿ ಬೇಯಲಿಕ್ಕೆ ಆಯಿತು, ಏನು ಕಾಯ್ತುರಿ ಹಾಕುವ. ಮಂಗಳೂರು ಶೈಲಿ ಏಡಿ ಸುಕ್ಕ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ತುಂಬಾ ಸಿಂಪಲ್ ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತು ನಾನು ಟೇಸ್ಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಕ್ರ್ಯಾಬ್ ಅದು ಪದಾರ್ಥ ಎಲ್ಲ ಉಂಟಲ್ಲ, ಆರಾಮದಲ್ಲಿ ಕುತ್ಕೊಂಡು ಸಮಾಧಾನದಲ್ಲಿ ತಿಂದ್ರೇ ಅದು, ಸಮಾಧಾನದಲ್ಲಿ ತಿನ್ನುವಾಗೇ ಅದರದೊಂದು ಮಜಾ ಸಿಗೋದು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಉಂಟಲ್ಲ ಬೆಲ್ಲೈಕನ್ ಅನ್ನೊಂದು ಆನ್ ಮಾಡಿ, ಆಗ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೇನೆ. ಬಾಯ್.